ಎಲ್ರಿಗೂ ನಮಸ್ಕಾರ, ಫಾರ್ಮರ್ಸ್ ಮಾರ್ಕೆಟ್ ಮಿನಿ ವ್ಲಾಗ್ಸ್ಗೆ ಸ್ವಾಗತ. ನಾನು ಎಷ್ಟೊಂದು ಹಳೆ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಕಟ್ಟಾಕಿ ಸಾಕಬೇಕು ಕುರುಬರಿ ಅನಿಮಲ್ಸ್ನ, ಇಲ್ಲಾಂದರೆ ಏಟ್ ಮಾಡಿಕೊಂಡು ಡಿಫೆಕ್ಟ್ ಪೀಸ್ ಆಗಿಬಿಡುತ್ತೆ, ಕೊಮ್ಮ ಮುರ್ಕೊಳ್ಳುತ್ತೆ ಅಂತ. ಸೊ ಬರೀ ಕಟ್ಟಾಕಿ ಸಾಕಬೇಕಾ ಅಂತ ಎಷ್ಟೊಂದು ಜನ ಕೇಳಿದ್ರು. ಸೊ ಇಲ್ಲಿ ನೋಡಿ, ಇದರಲ್ಲಿ ಸೈಂಟಿಫಿಕ್ ಮತ್ತು ಲಾಜಿಕಲ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಸೊ ಏನಂತ ಹೇಳಿದ್ರೆ, ಇದೊಂದು ಏನು ದಾರ ನಿಮಗೆ ಕಾಣಿಸ್ತಾ ಇದೆ, ಇದು ಒಂದು ಮಾರಿದ ದಾರ ನಿಮಗೆ. ಸೊ ಬರೀ ಕಟ್ಟಾಕಿ ಸಾಕ್ತೀನಿ ಅಂತಲೇ ಅಂದ್ಕೊಳ್ಳಿ, ಕಟ್ಟಾಕಿ ಸಾಕಬೇಕು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಆದರೆ ನಿಮ್ಮದು ಸೈಂಟಿಫಿಕ್ ಮತ್ತು ಲಾಜಿಕಲ್ ಎಕ್ಸ್ಪ್ಲನೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳೂ ಮರಿಗಳು ಬೆಳೀತಾ ಇರೋದ್ರಿಂದ, ಹೈಟು ಲೆಂತು ಮತ್ತು ವೆಯ್ಟು ಬೆಳೀತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕತ್ತಿನ ಭಾಗ ಏನಿರುತ್ತೆ ಅದು ಕೆಳಗಡೆ ಬಾಗುತ್ತಲ್ವ, ಸೊ ಅದು ಹೈಟ್ ಬರಲ್ಲ. ಸೊ ಹಿಂದಿನ ಭಾಗ ಅದು ಹೈಟ್ ಬರುತ್ತೆ. ಸೊ ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹಿಂದಿನ ಭಾಗ ಮಾತ್ರ ಹೈಟ್ ಇರುತ್ತೆ, ಕತ್ತು ಭಾಗ ಈ ಥರ ಬುಗ್ಸ್ಕೊಂಡಿದ್ದಾಗ ಡಿಫೆಕ್ಟ್ ಪೀಸ್ ಅಂತ ಇದು ಮಾಡ್ತಾರೆ, ತಲೆ ಎತ್ತಿ ನಿಲ್ಲಬೇಕು. ಸೊ ನೀವು ತಿಂಗಳು ತಿಂಗಳೂ ಅದು ಚೇಂಜ್ ಮಾಡಲೇಬೇಕು, ನೀವು ಅದ್ರದ್ದು ಏನು ಹೈಟ್ ಬೆಳೀತಾ ಇದೆ ಅದು. ಸೊ ನಾನು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ, ನಾಳೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.